ಎಲ್ಲರಿಗೂ ಲೈಫ್ ಮ್ಯಾಟರ್ಸ್ ಚಾನೆಲ್ ಗೆ ಸ್ವಾಗತ. ಐಪಿಎಲ್ ನೋಟ ಸರಣಿಯ ಈ ವಿಡಿಯೋದಲ್ಲಿ ನಾನು ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ಅವಲೋಕನ ಮತ್ತು ಪಂಜಾಬ್ ತಂಡ ಯಾವ 11 ಜನ ಆಟಗಾರರನ್ನು ಆಡಿಸಿದರೆ ಉತ್ತಮವಾಗಿರುತ್ತದೆ ಎಂಬುದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹೇಳಲಿದ್ದೇನೆ. ಈ ಬಾರಿ ಹೊಸ ಕ್ಯಾಪ್ಟನ್ ಅನ್ನು ಹೊಂದಿರುವ ಏಕೈಕ ತಂಡ ಎಂದರೆ ಕಿಂಗ್ಸ್ ಇಲೆವೆನ್ ಪಂಜಾಬ್. ಕನ್ನಡಿಗ ಕೆಎಲ್ ರಾಹುಲ್ ರ ನೇತೃತ್ವದಲ್ಲಿ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡ ಕಣಕ್ಕಿಳಿಯುತ್ತಿದೆ. ಕಳೆದ ಎರಡು ಸೀಸನ್ ನಲ್ಲಿಯೂ ಕೂಡ ಉತ್ತಮ ಆಟವನ್ನು ಬ್ಯಾಟಿಂಗ್ ಹಾಗೂ ಬೌಲಿಂಗ್ ನಲ್ಲಿ ಕೆಲ ಹಂತದಲ್ಲಿ ಈ ತಂಡ ನೀಡಿತ್ತು. ಆದರೆ ಆಟಗಾರರು ಫಾರ್ಮ್ ಕಳೆದುಕೊಂಡಿದ್ದರಿಂದ ತಂಡಕ್ಕೆ ಮುಂದಿನ ಹಂತಕ್ಕೆ ಫೈನಲ್ ಗೆ ತಲುಪಿ ಕಪ್ ಗೆಲ್ಲಲು ಆಗಲೇ ಇಲ್ಲ. ಹೀಗಿರುವಾಗ ಈ ಬಾರಿಯ ಸೀಸನ್ ಅಲ್ಲಿ ತಂಡಕ್ಕೆ ಅದು ಮಾಡಲು ಆಗುತ್ತದೆಯೇ? ತಂಡ ಹೇಗಿದೆ ಹಾಗೂ 11 ಜನ ಯಾವ 11 ಜನ ಆಟಗಾರರನ್ನು ಆಟವಾಡಿಸಿದರೆ ಉತ್ತಮ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ಮಾತನಾಡಲಿದ್ದೇನೆ. ಓಪನರ್ ಗಳಾಗಿ ನಾನು ಕ್ರಿಸ್ ಗೇಲ್ ಹಾಗೂ ಕೆಎಲ್ ರಾಹುಲ್ ರನ್ನೇ ಕಣಕ್ಕಿಳಿಸುತ್ತೇನೆ. ಕ್ರಿಸ್ ಗೇಲ್ ರವರು ಇನ್ನೇನು ಕೆಲವೇ ದಿನಗಳಲ್ಲಿ 41 ವರ್ಷದವರಾದರೂ ಕೂಡ ಅದೇ ಹುಮ್ಮಸ್ಸಿನಲ್ಲಿಯೇ ಆಡುತ್ತಿದ್ದಾರೆ. ಅವರು ತಮ್ಮ ಓಟದಲ್ಲಿ ಸೋಮಾರಿ ಎಂದೇ ಪ್ರಸಿದ್ಧರಾಗಿದ್ದರು. ತಮ್ಮ ದೊಡ್ಡ ದೊಡ್ಡ ಹೊಡೆತಗಳಿಂದ ಬೌಲರ್ ಗಳನ್ನು ದಿಕ್ಕಾಪಾಲು ಮಾಡುತ್ತಿರುತ್ತಾರೆ. ಹೀಗಿರುವಾಗ ಅವರು ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗ್ ನಲ್ಲಿಯೂ ಕೂಡ ಉತ್ತಮ ಫಾರ್ಮ್ ನಲ್ಲಿ ಆಡಿ ಈಗ ಐಪಿಎಲ್ ಗೆ ಬರುತ್ತಿದ್ದಾರೆ. ಅದಕ್ಕಾಗಿ ಕ್ರಿಸ್ ಗೇಲ್ ಹಾಗೂ ಕೆಎಲ್ ರಾಹುಲ್ ರನ್ನೇ ಓಪನರ್ ಗಳಾಗಿಡುತ್ತೇನೆ. ಮಯಾಂಕ್ ಅಗರ್ವಾಲ್ ಉತ್ತಮ ಫಾರ್ಮ್ ನಲ್ಲಿ ಕಳೆದ 12 ತಿಂಗಳಲ್ಲಿ ಅವರು ಉತ್ತಮ ಫಾರ್ಮ್ ಅನ್ನು ಕಂಡುಕೊಂಡು ಭಾರತ ತಂಡಕ್ಕೂ ಕೂಡ ಚೆನ್ನಾಗಿ ಆಡಿದ್ದರು ಕೂಡ ಅವರನ್ನು 3ನೇ ಕ್ರಮಾಂಕದಲ್ಲಿಯೇ ಆಡಲಿ ಎಂಬುದು ನನ್ನ ಅಭಿಪ್ರಾಯ. ಹೀಗಾಗಿ ಕೆಎಲ್ ರಾಹುಲ್, ಕ್ರಿಸ್ ಗೇಲ್ ಹಾಗೂ ಮಯಾಂಕ್ ಅಗರ್ವಾಲ್ ನನ್ನ ಟಾಪ್ 3 ಆಗಿರುತ್ತಾರೆ. ಈಗ ಉಳಿದ ಪ್ಲೇಯರ್ ಗಳೆಂದರೆ 4ನೇ ಕ್ರಮಾಂಕದಲ್ಲಿ ನಾನು ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡ ಮರಳಿ ಪಡೆದಿರುವ ಗ್ಲೆನ್ ಮ್ಯಾಕ್ಸ್ವೆಲ್ ರನ್ನು ಆಡಿಸಲು ಇಷ್ಟಪಡುತ್ತೇನೆ. ಗ್ಲೆನ್ ಮ್ಯಾಕ್ಸ್ವೆಲ್ ರವರು ನಮ್ಮ ಲೋಕಸಭಾ ಎಲೆಕ್ಷನ್ ನಡೆಯಬೇಕಾದರೆ ಯುಎಇ ನಲ್ಲಿ ಪಂದ್ಯಗಳು ನಡೆದಾಗ ಆಗಲೂ ಕೂಡ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದಲ್ಲಿಯೇ ಇದ್ದ ಗ್ಲೆನ್ ಮ್ಯಾಕ್ಸ್ವೆಲ್ ಬಹಳ ಉತ್ತಮವಾದ ಆಟವನ್ನು ಆಡಿದ್ದರು. ಈಗ ಬೇ ತಂಡಕ್ಕೆ ಹೋಗಿ ಈಗ ಮತ್ತೆ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡಕ್ಕೆ ಹಿಂದಿರುಗಿ ಬಂದಿದ್ದಾರೆ. ಹಾಗಾಗಿ 4ನೇ ಕ್ರಮಾಂಕದಲ್ಲಿ ಅವರನ್ನೇ ಆಡಿಸುವುದು ಸೂಕ್ತ ಎಂಬುದು ನನ್ನ ಅಭಿಪ್ರಾಯ. 5ನೇ ಕ್ರಮಾಂಕದಲ್ಲಿ ಸರ್ಫರಾಜ್ ಖಾನ್. ಸರ್ಫರಾಜ್ ಖಾನ್ ಕಳೆದ 2 ಐಪಿಎಲ್ ನಲ್ಲಿ ಅಷ್ಟು ಉತ್ತಮ ಪ್ರದರ್ಶನವನ್ನು ನೀಡಿಲ್ಲ, ಅಷ್ಟು ಉತ್ತಮ ಫಾರ್ಮ್ ನಲ್ಲಿ ಇಲ್ಲ. ಆದರೆ ಮೊನ್ನೆ ಮುಗಿದ ರಣಜಿ ಟ್ರೋಫಿಯಲ್ಲಿ ಬಹಳ ಉತ್ತಮ ಫಾರ್ಮ್ ನಲ್ಲಿದ್ದರು. 1 ದ್ವಿಶತಕ ಹಾಗೂ 1 ದ್ವಿಶತಕವನ್ನು ಅವರು ಹೊಡೆದರು. ಹೀಗಾಗಿ ಉತ್ತಮ ಫಾರ್ಮ್ ನಲ್ಲಿರುವ ಕಾರಣ 5ನೇ ಕ್ರಮಾಂಕದಲ್ಲಿ ಸರ್ಫರಾಜ್ ಖಾನ್ ರನ್ನು ಆಡಿಸಲು ಇಷ್ಟಪಡುತ್ತೇನೆ. ಹಾಗೂ 6ನೇ ಕ್ರಮಾಂಕದಲ್ಲಿ ಮನ್ದೀಪ್ ಸಿಂಗ್. ಮನ್ದೀಪ್ ಸಿಂಗ್ ಒಬ್ಬ ಉತ್ತಮ ಆಟಗಾರ ಎಂಬುದು ಅವರು ಆರ್ಸಿಬಿ ಯಲ್ಲಿ ಇದ್ದಾಗಿಂದನೂ ನನ್ನ ಅಭಿಪ್ರಾಯ. ಉತ್ತಮವಾದ ಯಾವಾಗಲೂ ಕೂಡ ಪ್ರೆಷರ್ ಇರುವ ಸಂದರ್ಭದಲ್ಲಿ ಹೆಚ್ಚಾಗಿ ಕ್ರೀಸ್ ಗೆ ಬರುವ ಕಾರಣ ಅವರ ಆಟ ಹೊರಬಂದಿಲ್ಲ ಎಂಬುದು ನನ್ನ ಅಭಿಪ್ರಾಯ. ಆದ್ದರಿಂದ ಮನ್ದೀಪ್ ಸಿಂಗ್ ಒಬ್ಬ ವೆಟರನ್ ಅನುಭವಿಯಾಗಿರುವ ಆಟಗಾರನಾಗಿ 6ನೇ ಕ್ರಮಾಂಕದಲ್ಲಿ ಆಡುವುದು ಸೂಕ್ತ ಎಂಬುದು ನನ್ನ ಅಭಿಪ್ರಾಯ. ಹೀಗಾಗಿ ಕ್ರಿಸ್ ಗೇಲ್, ಕೆಎಲ್ ರಾಹುಲ್, ಮಯಾಂಕ್ ಅಗರ್ವಾಲ್, ಗ್ಲೆನ್ ಮ್ಯಾಕ್ಸ್ವೆಲ್, ಸರ್ಫರಾಜ್ ಖಾನ್ ಹಾಗೂ ಮನ್ದೀಪ್ ಸಿಂಗ್. ಇದಲ್ಲದೆ ತಂಡಕ್ಕೆ ಕರುಣ್ ನಾಯರ್, ಕನ್ನಡಿಗ ಕರುಣ್ ನಾಯರ್ ಹಾಗೂ ದೀಪಕ್ ಕೂಡ, ಅದರೊಂದಿಗೆ ನ್ಯೂಜಿಲೆಂಡ್ ನ ಜೇಮ್ಸ್ ನಿಶಮ್ ಹಾಗೂ ವಿಕೆಟ್ ಕೀಪರ್ ಆದ ವೆಸ್ಟ್ ಇಂಡೀಸ್ ನ ಎಕ್ಸ್ಪ್ಲೋಸಿವ್ ವಿಕೆಟ್ ಕೀಪರ್ ಆದ ನಿಕೋಲಸ್ ಕೂರಂಟ್ ಅವರ ಸರ್ವಿಸಸ್ ಕೂಡ ಇವೆ. ಆದರೆ ಈ 6 ಜನರನ್ನು ಈಗ ಆಡಿಸುವುದು ಸೂಕ್ತ ಎಂಬುದು ನನ್ನ ಅಭಿಪ್ರಾಯ. 7ನೇ ಕ್ರಮಾಂಕದಲ್ಲಿ ಕನ್ನಡಿಗ ಕೃಷ್ಣಪ್ಪ ಗೌತಮ್. ಅವರು ತಮ್ಮ ಪವರ್ ಪ್ಲೇ ನಲ್ಲಿ ತಮ್ಮ ಆಫ್ ಸ್ಪಿನ್ ಒಂದಿಗೆ ಬಹಳ ಮೋಡಿ ಮಾಡುತ್ತಾರೆ. ಹಾಗಾಗಿ ಅವರನ್ನು 7ನೇ ಕ್ರಮಾಂಕದಲ್ಲಿ ಆಡಿಸುತ್ತೇನೆ. 8ನೇ ಕ್ರಮಾಂಕದಲ್ಲಿ ಬೌಲರ್ ಗಳಿಗೆ ಬರೋಣ. ಈಗ ಬೌಲರ್ ಗಳಲ್ಲಿ 3 ಪೇಸರ್ ಗಳಾಗಿ ಶೆಲ್ಡನ್ ಕ್ವಾಟ್ರೆಲ್. ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡ ಈ ಬಾರಿ ಸುಮಾರು 8.5 ಕೋಟಿಯನ್ನು ಕೊಟ್ಟು ಶೆಲ್ಡನ್ ಕ್ವಾಟ್ರೆಲ್ ಅವರನ್ನು ತೆಗೆದುಕೊಂಡಿತ್ತು. ಹಾಗಾಗಿ ಶೆಲ್ಡನ್ ಕ್ವಾಟ್ರೆಲ್ ಎಕ್ಸ್ಪೀರಿಯನ್ಸ್ ನಮ್ಮ ಭಾರತದ ಪೇಸ್ ಆದ ಮೊಹಮ್ಮದ್ ಶಮಿ ಹಾಗೂ ಇನ್ನೊಬ್ಬ ಯುವ ವೇಗಿಯಾದ ಇಶಾನ್ ಕೋರಲ್ ರವರನ್ನು ಆಡಿಸಲು ನಾನು ಇಷ್ಟಪಡುತ್ತೇನೆ. ಪಿನ್ ಡಿಪಾರ್ಟ್ಮೆಂಟ್ ಗೆ ಬಂದರೆ ಕೃಷ್ಣಪ್ಪ ಗೌತಮ್ ಆಗಲೇ ಆಲ್ರೌಂಡರ್ ಆಗಿರುವುದರಿಂದ 1 ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನೊಬ್ಬ ಸ್ಪಿನ್ನರ್ ಜಾಗಕ್ಕೆ ಮುಖ್ಯವಾಗಿ ಅಫ್ಘಾನಿಸ್ತಾನದ ಮುಜೀಬುರ್ ರೆಹಮಾನ್, ಕರ್ನಾಟಕದ ಜಗದೀಶ್ ಸುಜಿತ್ ಹಾಗೂ ಯುವ ಆಟಗಾರರಾದ ರವಿ ಬಿಷ್ಣೋಯ್ ಅವರು ಕಂಟೆನ್ಷನ್ ನಲ್ಲಿ ಇದ್ದಾರೆ. ಮುಜೀಬುರ್ ರೆಹಮಾನ್ ಉತ್ತಮ ಫಾರ್ಮ್ ನಲ್ಲಿ ಇದ್ದರೂ ಕೂಡ ರವಿ ಬಿಷ್ಣೋಯ್ ಅವರು ಇತ್ತೀಚೆಗೆ ಬಹಳ ಉತ್ತಮವಾದ ಆಟವನ್ನು ಆಡುತ್ತಿದ್ದಾರೆ. ಇಂಡಿಯಾ U19 ತಂಡಕ್ಕೆ ಆಡಿದ ಆಟಗಳಲ್ಲಿಯೂ ಕೂಡ ಬಹಳ ಉತ್ತಮವಾದ ಸ್ಪಿನ್ ಅನ್ನು ಅವರು ಮಾಡುತ್ತಿದ್ದಾರೆ. ಅವರು ಲೆಗ್ ಸ್ಪಿನ್ ನಲ್ಲಿ ಮತ್ತೆ ಯಶಸ್ಸು ಕಾಣುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಈಗ ನೋಡುತ್ತಿರುವ ಎಲ್ಲರಿಗೂ ಕೂಡ ಅನಿಸುತ್ತಿದೆ. ಆದ್ದರಿಂದ ಮೊದಲಿಗೆ ಮುಜೀಬುರ್ ರೆಹಮಾನ್ ರವರು ಆಕ್ಚುಲಿ ಪವರ್ ಪ್ಲೇ ಸ್ಪೆಷಲಿಸ್ಟ್ ಆಗಿರೋದ್ರಿಂದ ಆಗಲೇ ಕೃಷ್ಣಪ್ಪ ಗೌತಮ್ ಅವರು ಆ ಸ್ಥಾನವನ್ನು ತೆಗೆದುಕೊಂಡಿದ್ದಾರೆ. ಆದ್ದರಿಂದ ಅವರ ಬದಲಿಗೆ ರವಿ ಬಿಷ್ಣೆ ಅವರನ್ನು ಆಡಿಸಿ ಯುವ ಆಟಗಾರರಿಗೆ ಸ್ಥಾನ ಕೊಡಬಹುದು, ಕೊಡಬೇಕು ಎಂಬುದು ನನ್ನ ಅಭಿಪ್ರಾಯ. ಈಗ ನನ್ನ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡ ಹೀಗಿದೆ. ಕ್ರಿಸ್ ಗೇಲ್, ಕೆಎಲ್ ರಾಹುಲ್, ಮಯಾಂಕ್ ಅಗರ್ವಾಲ್, ಗ್ಲೆನ್ ಮ್ಯಾಕ್ಸ್ವೆಲ್, ಸರ್ಫರಾಜ್ ಖಾನ್, ಮನ್ದೀಪ್ ಸಿಂಗ್, ಕೃಷ್ಣಪ್ಪ ಗೌತಮ್, ಶೆಲ್ಡನ್ ಕ್ವಾಟ್ರೆಲ್, ಮೊಹಮ್ಮದ್ ಶಮಿ, ರವಿ ಬಿಷ್ಣೋಯ್ ಹಾಗೂ ಇಶಾನ್ ಪಾರೆಲ್.
ವಿದೇಶಿ ಪೇಸರ್ಗಳಾಗಿ ಹಾರಿಸ್ ವಿಲಿಯನ್ ಹಾಗೂ ಕ್ರಿಸ್ ಜೋರ್ಡನ್ ರವರು ಕೂಡ ಇದ್ದಾರೆ. ಅವರಿಬ್ಬರು ಕೂಡ ಅಷ್ಟೇನು ಉತ್ತಮ ಫಾರ್ಮ್ ನಲ್ಲಿ ಸದ್ಯಕ್ಕೆ ಇಲ್ಲ. ಆದ್ದರಿಂದ ಪೇಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಶೆಲ್ಡನ್ ಕ್ವಾಟ್ರಲ್ ರವರಿಗೆ ಅವರ ಉತ್ತಮವಾದ ವೇಗಕ್ಕೆ ಶೆಲ್ಡನ್ ಕ್ವಾಟ್ರಲ್ ರವರ ಲೆಫ್ಟ್ ಆರ್ಮ್ ವೇಗಕ್ಕೆ ಪ್ರಾಶಸ್ತ್ಯ ಕೊಡುವುದು ಒಳ್ಳೆಯದು ಎಂಬುದು ನನ್ನ ಅಭಿಪ್ರಾಯ. ಆದ್ದರಿಂದ ಶೆಲ್ಡನ್ ಕ್ವಾಟ್ರಲ್ ಅವರಿಗೆ ಆಡುವುದು ಸೂಕ್ತ ಎಂದು ನಾನು ಹೇಳಿದೆ. ಇದು ನನ್ನ ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡ. ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡ ಸ್ವಲ್ಪ ಹಿಂದೆ ಬಿದ್ದಿದ್ದು ಎಲ್ಲಿ ಅಂದರೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಇನ್ನಷ್ಟು ಬ್ಯಾಲೆನ್ಸ್ಡ್ ಆಗಿರಲು ಅವರು ಯೋಚನೆ ಮಾಡಬಹುದಿತ್ತು. ಅಂದರೆ ಅನುಭವಿ ಭಾರತೀಯ ವೇಗಿ ಹಾಗೂ ಸ್ಪಿನ್ನರ್ ಅನ್ನು ಒಬ್ಬರನ್ನಾದರೂ ಇಟ್ಕೊಳ್ಳಬೇಕು. ಮೊಹಮ್ಮದ್ ಶಾಮಿ ಹೊರತುಪಡಿಸಿದರೆ ಅನುಭವಿಯಾದ ಸ್ಪಿನ್ನರ್ ಹಾಗೂ ವೇಗಿ ತಂಡದಲ್ಲಿ ಇಲ್ಲ. ಆದ್ದರಿಂದ ಯಾರಾದರೂ ಒಬ್ಬರು ಶಾಮಿಗೆ ಸಾಥ್ ಕೊಡಲಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಇತರರೊಂದಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ಲೈಫ್ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಲೈಫ್ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ.